हाय फ्रेंड्स वेलकम टू माय चैनल नानु निम्म सुकन्या सुधीर इवत्तु मैक्रोनी पास्ता हेगे माडोदु अंत नोडोण बन्नी मक्कळिगागली दोड्डोरिगागली एल्लरिगू इष्ट मत्ते इदन्न नावु टी टाइम अल्लि कूड ईजियागि माड्कोबहुदु एनेनु बेकु अंत नोडोण बन्नी नानु इल्लि मैक्रोनी पास्तान 300 ग्राम इंद 400 ग्राम अष्टु तगोंडिदीनि अंद्रे ई तर अळतेयल्लि 4 बौल तगोंडिदीनि 4 बौल अंद्रे इदु 5 जनक्के तिन्नुवष्टु आगुत्ते ओंदसली क्लीन आगि तोळ्कोंडु बॉयल माडक्के इट्कोबेकागुत्ते बॉयल माडुवाग अदक्के स्वल्प एण्णेन हाकोंडु बॉयल माड्कोबेकागुत्ते एण्णे हाकोद्रिंद अदु ओंदक्कोंदु कंटकोळ्ळल्ल इदु इवाग बॉयल आगिदे नानु एत्तिट्कोंडिदीनि इदक्के बेकागिरुव मसालेगे एनेनु बेकु अंत नोडोण बन्नि नानु इल्लि मीडियम सैज ओंदु ईरुळ्ळिन उद्दुद्दक्के हेच्चि इट्कोंडिदीनि ओंदु चिक्क क्यारेट उद्दुद्दक्के हेच्चि इट्कोंडिदीनि ಒಂದು ಬೌಲ್ ಬೀನ್ಸ್ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ 4ರಿಂದ 5 ಹಸಿ ಮೆಣಸಿನಕಾಯಿ ಒಂದು ಅರ್ಧ ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ಲೇವರ್ ಗೆ ಅಂತ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ನಾವು ಇದಕ್ಕೆ ಕಸ್ತೂರಿ ಮೇಥಿ ಕೂಡ ಆಡ್ ಮಾಡ್ಕೊಬಹುದು 1/2 ಟೀಸ್ಪೂನ್ ಸಾಸಿವೆ 1/2 ಟೀಸ್ಪೂನ್ ಜೀರಿಗೆ ಪೆಪ್ಪರ್ ಮತ್ತು ಜೀರಾ ಪೌಡರ್ ನಾನು ಇಲ್ಲಿ 1/2 ಟೀಸ್ಪೂನ್ ಅಷ್ಟು ತಗೊಂಡಿದ್ದೀನಿ 1/2 ಟೀಸ್ಪೂನ್ ಅಷ್ಟು ಅಜಿನೋಮೋಟೋ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಮಾತ್ರ ಹಾಕೋಬಹುದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು ಸ್ವಲ್ಪ ಅರಶಿನ ಪುಡಿ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ 2 ಟೇಬಲ್ ಸ್ಪೂನ್ ಅಷ್ಟು ಸಾಮಗ್ರಿಗಳೆಲ್ಲ ರೆಡಿ ಇದೆ ಇವಾಗ ಮಾಡುವ ವಿಧಾನ ಒಂದು ಪಾತ್ರೆಗೆ ನಾವು ತಗೊಂಡಿರುವಂತ ಎಣ್ಣೆನ ಹಾಕೋಣ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಸಬ್ಬಕ್ಕಿ ಸೊಪ್ಪನ ಹಾಕೋತಾ ಇದೀನಿ ನೆಕ್ಸ್ಟ್ ನಾನು ಮೆಂತ್ಯ ಸೊಪ್ಪು ಮತ್ತೆ ಕರಿಬೇವು ಸೊಪ್ಪನ ಹಾಕೋತಾ ಇದೀನಿ ನೆಕ್ಸ್ಟ್ ಹಸಿ ಮೆಣಸಿನಕಾಯಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸಬ್ಬಕ್ಕಿ ಸೊಪ್ಪಾಗ್ಲಿ ಮೆಂತ್ಯ ಸೊಪ್ಪಾಗ್ಲಿ ನಾನು ಅದನ್ನ ಫ್ಲೇವರ್ ಗೆ ಅಂತ ಹಾಕೊಂಡಿರೋದು ಅದು ಇಲ್ಲ ಅಂದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ನಾನು ಬೀನ್ಸ್ ಹಾಕೊಳ್ತಾ ಇದೀನಿ ಬೀನ್ಸ್ ನ ಉದ್ದುದ್ದಕ್ಕೆ ಹೆಚ್ಚಿದ್ರೇನೆ ಚೆನ್ನಾಗಿರುತ್ತೆ ಬೀನ್ಸ್ ಆಗ್ಲಿ ಕ್ಯಾರೆಟ್ ಆಗ್ಲಿ ಈಗ ನೆಕ್ಸ್ಟ್ ಕ್ಯಾರೆಟ್ ಹಾಕೋತಾ ಇದೀನಿ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಸ್ವಲ್ಪ ನೋಡಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಟ್ರಾಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋನ ನೀವು ನೋಡಬಹುದು ನೆಕ್ಸ್ಟ್ ನಾನು ಟೊಮೆಟೋನ ಹಾಕೋತಾ ಇದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಗೆ ಬೇಕಾಗಿರುವಂತ ಅಜಿನೋಮೋಟೋನ ನಾನು ಇವಾಗ ಹಾಕೋತಾ ಇದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರಶಿನ ಪುಡಿನ ಹಾಕೋತಾ ಇದೀನಿ ನೆಕ್ಸ್ಟ್ ಪೆಪ್ಪರ್ ಮತ್ತೆ ಜೀರಾ ಪೌಡರ್ ನ ಹಾಕೋತಾ ಇದೀನಿ ಅಜಿನೋಮೋಟೊ ಸ್ಕಿಪ್ ಮಾಡ್ಕೋಬಹುದು ಬೇಕಂದ್ರೆ ಮಾತ್ರ ಹಾಕೋಬಹುದು ಜಾಸ್ತಿ ಜನ ಅದನ್ನ ಯೂಸ್ ಮಾಡಲ್ಲ ನಾನು ತುಂಬಾ ರೇರ್ ಯೂಸ್ ಮಾಡೋದು ಹಾಕಲೇಬೇಕಂತ ಏನಿಲ್ಲ ಅದನ್ನ ಸ್ಕಿಪ್ ಮಾಡಬಹುದು ಎಲ್ಲ ಮಸಾಲೆನೂ ಮಿಕ್ಸ್ ಆಗೋ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾನು ಬೇಸ್ ಇಟ್ಕೊಂಡಿರುವಂತ ಮೈಕ್ರೋನಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ನೋಡಿದ್ರೆ ಕ್ವಾಂಟಿಟಿ ಕಮ್ಮಿ ಕಾಣಿಸುತ್ತೆ ಆದ್ರೆ ಬಾಯಿಲ್ ಆದ ನಂತರ ಅದು ಜಾಸ್ತಿ ಆಗುತ್ತೆ ನೋಡಿ 4 ಬೌಲ್ ಅಷ್ಟು ತಗೊಂಡಿದೆ ಎಷ್ಟೊಂದು ಆಗೋಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ನಾನು ಟೊಮೆಟೊ ಕೆಚಪ್ನ ಹಾಕೋತಾ ಇದೀನಿ ಟೊಮೆಟೊ ಕೆಚಪ್ ಇಲ್ಲ ಅಂದ್ರೆ ಸಾಸ್ ಕೂಡ ಯೂಸ್ ಮಾಡಬಹುದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೈಕ್ರೋನಿ ಪಾಸ್ಟಾ ನಿಮಗೂ ಇಷ್ಟ ಆಗಿದ್ರೆ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನೀವು ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಮೈಕ್ರೋನಿ ಪಾಸ್ಟಾ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್